ಬಿಜೆಪಿಯ ಕೇಂದ್ರೀಯ ಸಂಸತ್ ಮಂಡಳಿಗೆ ಹಾಗೂ ಕೇಂದ್ರೀಯ ಚುನಾವಣಾ ಸಮಿತಿಗೆ ನನ್ನನ್ನು ಸದಸ್ಯನಾಗಿ ಮಾಡೋ ಮೂಲಕ ದೊಡ್ಡ ಜವಾಬ್ದಾರಿಯನ್ನು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾನ್ಯ ನಡ್ಡಾಜಿಯವರು, ನಮ್ಮ ನೆಚ್ಚಿನ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಜಿಯವರು, ಗೃಹ ಸಚಿವರಾದಂತಹ ಅಮಿತ್ ಶಾ ಜಿಯವರು, ರಾಜನಾಥ್ ಸಿಂಗ್ ಅವರು, ಇವರೆಲ್ಲ ಮುಖಂಡರುಗಳು ಈ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಯಾವತ್ತೂ ಸಹ ಯಾವುದೇ ಸ್ಥಾನಮಾನಗಳನ್ನ ನಿರೀಕ್ಷೆ ಮಾಡಿದಂಥ ವ್ಯಕ್ತಿ ನಾನಲ್ಲ. ಯಾವುದೇ ಸ್ಥಾನಮಾನಗಳನ್ನ ಅಪೇಕ್ಷೆ ಪಟ್ಟಂತಹ ವ್ಯಕ್ತಿ ನಾನಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ನನ್ನ ಒಂದೇ ಒಂದು ಸಂಕಲ್ಪ ಇತ್ತು, ನಮ್ಮೆಲ್ಲ ಮುಖಂಡಗಳ ಜೊತೆ ಸೇರಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು. ಈಗ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನೀವು ಸೌತ್ ಇಂಡಿಯಾ ಕಡೆಯನ್ನು ಸಹ ಆ ರಾಜ್ಯಗಳನ್ನು ಸಹ ನೋಡಬೇಕು ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟಮಟ್ಟದಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರ ಸಾಮಾನ್ಯ ಕಾರ್ಯನ ಗುರುತಿಸುತ್ತಾರೆ ಅನ್ನೋದಕ್ಕೆ ನಂದೇ ಒಂದು ಉದಾಹರಣೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನಗಿವತ್ತು ಬಿಜೆಪಿಯ ಸಂಸದೀಯ ಮಂಡಳಿ ಹಾಗೂ ಚುನಾವಣಾ ಸಮಿತಿಗೆ ಸದಸ್ಯರಾಗಿ ಮಾಡುವಂತಹದ್ದು ಅತ್ಯಂತ ಸಂತೋಷ ತಂದಿದೆ. ನಾನು ಈ ಜವಾಬ್ದಾರಿಯನ್ನು ಅತ್ಯಂತ ವಿನಮ್ರತೆಯಿಂದ ಸ್ವೀಕರಿಸಿ ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡಿ ಬಿಜೆಪಿಯನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರುವಂತಹದ್ದು, ಸೌತ್ ಇಂಡಿಯಾದಲ್ಲೂ ಅನೇಕ ಕಡೆ ಪ್ರವಾಸ ಮಾಡಿ ಅಲ್ಲೂ ಪಕ್ಷವನ್ನು ಬೆಳೆಸೋದಕ್ಕೆ ಏನೇನು ಸಾಧ್ಯ ಇದೆಯೋ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ಅಪೇಕ್ಷೆ ಪ್ರಧಾನಮಂತ್ರಿಗಳು ನಡ್ಡಾಜಿಯವರ ಮನಸ್ಸಿನಲ್ಲಿದೆ. ಆ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಪ್ರಧಾನಿಯವರಿಗೆ, ಮಾನ್ಯ ನಡ್ಡಾಜಿಯವರಿಗೆ, ಅಮಿತ್ ಶಾ ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಆ ದಿಕ್ಕಿನಲ್ಲಿ ನಾನು ಓಡಾಟವನ್ನು ಮಾಡ್ತೇನೆ.